ಲವ್ ಯು ಮತ್ತೆ ನಾ ಪ್ರಪೋಸ್ ಮಾಡ್ದ ನಿನ್ ಕಡೆ ರೊಕ್ಕ ಇಲ್ಲ ಗಾಡಿ ಇಲ್ಲ ನಾ ಮಾಡಂಗಿಲ್ಲ ತಂದಿದ್ದಿ ಏ ಅವೆಲ್ಲ ಏನಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಕರೋನಾ ಇಲ್ಲ ಅಂದ್ರೆ ಸಾಕು ಏ ನನ್ನ ಬಗ್ಗೆ ಏನ ಗೊತ್ತಿಲ್ಲ ನನಗೆ ನನ್ನ ಹವ ಗೊತ್ತಿಲ್ಲ ನನಗೆ ಬರೀ ನನ್ನ ಹೆಸರು ಕೇಳ್ರೆ ಸಾಕ ಎಲ್ಲ ಗಡ 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 ಅಂತ ನಡಗುತ್ತಾರ ಹೌದಾ ಅಣ್ಣ ಇಲ್ಲೇ ಒಂದು ಸ್ವಲ್ಪ ಸರ್ಕಲ್ಗೆ ಬಂದು ಹೋಗಲ್ಲ ನಾನು ನೋಡೋನು ಸಾರಿ ರಾಂಗ್ ನಂಬರ್ ಮಮ್ಮಿ ರೀ ಇಷ್ಟು ದಿನ ನಾನು ಮಾಡಿರೋ ಅಡುಗೆಯಲ್ಲಿ ನಿಮಗೆ ಇಷ್ಟ ಆಗಿದ್ದು ಯಾವಾಗ ರೀ ಊಟ ಮಾಡಾಗ ನಿನ್ನ ಕೂದಲು ಬರದೇ ಇದ್ದಾಗ ಹೌದು ನಾನ್ ಸತ್ತೋದ್ರೆ ನೀನೇನ್ ಮಾಡ್ತೀಯ ನಿನ್ ತರ ನನಗಿರಕ್ ಆಗಲ್ಲಪ್ಪ ಸೀದಾ ನಿನ್ ಹಿಂದೆ ಬರ್ತಾ ಇರ್ತೀನಿ ನಿಮ್ಮ ಊರಾಣಿ ಮಾಡಿ ಹೇಳು ಬೇಬಿ ನಿನ್ನ ಎಷ್ಟು ಇಷ್ಟ ಪಡ್ತೀಯ ನನ್ನ ಹಳೆ ಮೂರು ಬಾಯ್ ಫ್ರೆಂಡ್ಸ್ ಇದ್ರಲ್ಲ ಅವ್ರಿಗಿಂತ ಜಾಸ್ತಿ ನೀನನ್ನ ಎಷ್ಟು ಇಷ್ಟ ಪಡ್ತೀಯ ನನ್ನ ಮೂರನೇ ಹೆಂಡತಿಗಿಂತನೂ ಜಾಸ್ತಿ Super mama ready ready 1 2 3 4 अलवारा केलवारा वाहन केला खड़वा अर पानी अड़वा अर पानी जीरुवा ए ಒಂದು ಕಪ್ ಚಾ ಮಾಡ್ಕೊಡ ರೀ ಗಪ್ರಿ ನನಗೂ ಈ ಬಾಂಡೆ ತೊಳೆದು ತೊಳೆದು ಸಾಕಾಗ್ಬಿಟ್ಟೈತಿ ಮನೆ ಕೆಲಸಕ್ಕೆ ನೆನಪಾಗತ್ತಲ್ಲ ನನಗೀಗ ಹೌದು ನನಗೂ ಆಕಿನ ನೆನಪಾಗತ್ತಲ್ಲ ಐಸು ಐಸು ಹೇಳು ಮತ್ತೆ ಅದು ಹೇಳು ಈ ಕರೋನಾ ಯಾವಾಗ ಹೋಗ್ತೈತಿ ನನ್ನ ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕು ಗೊತ್ತಾ ಅವಳಿಗೊಂದು ಸ್ವಲ್ಪನೂ ಮದುವೆನೇ ಆಗಿರಬಾರ್ದು ಅಂತಾರೆ ಯಾರಿದ್ರೆ ಹೇಳ್ರಿ ಕೆಲವೊಬ್ರು ಅಪ್ಪ ಅಮ್ಮನೇ ದೇವರು ಅಂತ ಹೇಳ್ತಾರೆ ಅಂಥವ್ರು ಮೊಬೈಲ್ ಚೆಕ್ ಮಾಡಿ ನೋಡಿದಾಗ ಅವ್ರ ಅಪ್ಪ ಅಮ್ಮನ ಒಂದೆರಡು ಫೋಟೋನೂ ಇರಲ್ಲ ಅದರಲ್ಲಿ ದೋಸ್ತ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ ನನ್ನ ಹುಡುಗಿ ನನಗೆ ತಿರುಗಿ ಸಕಟ ನೋಡ್ತಿದ್ದಿಲ್ಲ ಆದರೂ ನಾ ಆಕಿನ ಬೆನ್ನ ಹತ್ತಿದ್ನಿ ಯಾಕೆ ಗೊತ್ತೈತೇನ ತಿಂಡಿ ಹೆಚ್ಚಾಗೆ ಹಾಂ ಹಲೋ ಹೇಳು ಮಗ ಹಾಂ ಒಂದು ಬಾಟ್ಲಿ ಸಿಕ್ತಾ ಏ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ಲೇ ಇಲ್ಲೇ ಮಲ್ಲೂನು ಅದಾನು ಮೂರು ಖಾಲಿ ಗ್ಲಾಸ್ ತೊಗೊಂಬ ಆಮೇಲೆ ಸ್ನ್ಯಾಕ್ಸು ತೊಗೊಂಬ ಹಾಂ 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 ಓಕೆ ಓಕೆ ಡನ್ 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 ಹಾಂ ಹಲೋ ಹೇಳೋ ಹಾಂ ಅಯ್ಯೋ ನಮಸ್ಕಾರ ಅಣ್ಣ ನಮಸ್ಕಾರ ನಾನು ಬಹಳ ದಿವಸ ಆತ್ ನೋಡಕತ್ತನು ಗುಡ್ದಾಗ ಕೂತಿರ್ತೀರಿ ಯಾಕ ಮನಃಶಾಂತಿ ಓಹೋ ಮದುವೆ 7 ವರ್ಷ ತಾಗಿ ಮಕ್ಕಳು ಏನಾಗಿಲ್ಲ ಮತ್ತೆ ಹಿಂಗ್ ಗುಡ್ದಾಗ ಕೂತ್ರೆ ಹೆಂಗಾಕವ್ ಮಕ್ಕಳ ಅಯ್ಯೋ ಹೋಗು ಸ್ಪೀಡ್ ನೋಡಿದ್ರ ಯಾಕೋ ಹಿಂಗ್ಯಾಕೆ ಸೈಲೆಂಟ್ ಕೂತಿಯ ಏನೋಳಣ್ಣ ನಾವು ಅನ್ಕೊಂಡಿದ್ದೇನು ಆಗಂಗಿಲ್ಲ ಜೀವನದಾಗ ತಮ್ಮ ಮನುಷ್ಯಾಗ ಕಷ್ಟ ಬರಲ್ಲ ಮತ್ತೆ ಯಾರಿಗೆ ಬರಬೇಕು ಹಾಂ ಜೀವನದಾಗ ಕಷ್ಟ ಸುಖ ಅನ್ನೋದು ಇರತೈತೆ ಈಗ ಹಾದ್ಯಾಗ ಮುಳ್ಳು ಬಿದ್ದಿರ್ತೈತೆ ಏನು ಮಾಡ್ತೀಯ ಏನು ಮಾಡ್ತಾನು ತುಳಿದು ಹೋಗ್ಕೋನು ಹಂಗ್ಯಾಂಗೋ ತೆಗೆದಾರ ಹೋಗಿತಾರು ಇಲ್ಲ ಅಂದ್ರೆ ದಾಟ್ಯಾರು ಹೋಗ್ತಾರು ಅಂದ್ರೆ ನನ್ನ ಕಾಲಕ್ಕೆ ಕೆರೂ ಇರ್ತಾವಣ್ಣ ನನಗೇನಾಗಲ್ಲ
ನೀ ಇಲ್ಲಿ ಇರ್ಬಾರ್ದಾಗಿತ್ಲೆ. ಅದಕ್ಕ ಅಣ್ಣ ನಾ ಊರು ಹೊಂಟನ ಅಣ್ಣ ಬರ್ತಾನ. ಅಯ್ಯೋ ಮೊದಲಿ ನಂಗ ಮಾರಿ ನೋಡಿ ನಗವಲ್ಲಿ ನಮ್ಮ ಓಣಿಗೆ ಸಲಿಗಿ ಇಲ್ದ ಬರವಲ್ಲಿ. ಯಾರು ಮಕ್ಕಳಾಗ್ಯಾವ ಆಕಿಗೆ? ಆಕೆ ಬರಂಗಿಲ್ಲ ನಡಿ, ತಗದ ಮಾಡೋ ನಡಿ, ಬರೇದಾತ್ನದ. ಅಯ್ಯೋ ಇಲ್ಲಿ ಗೀತಾನ ಮನೆಯಲ್ಲಿ ಯಾವ ಗೀತಪ್ಪ? ಬೆಳ್ಳಗ ಗಿಡ್ಡಕ ಮಸ್ತ್ ಅದ ನೋಡಣ. ಈ ಡಿಂಗಡಾಂಗ್ ಕಾಲೇಜ್ ಕೊಕ್ಕಳಲ್ಲ ಆಕಿ ಇದ ಅವ್ರದು. ಮುಂಜಾನೆ ಆರಕ್ ಬಂದನ ಮನೆಯ ಒಟ್ಟ ಮನಿ ಸಿಗತ್ತಾಗಿತ್ತು ಅವ್ರದ. ಯಾಕ? ಯಾಕಂದ್ರ ಲವ್ ಮಾಡತ್ನ ಆಕಿನ. ಆಕಿ ಸಲ ಏನ್ ಬೇಕಾದ್ ಮಾಡತನ. ಹೌದೇನ? ಆರ್ ತಿಂಗಳಾತ್ ಬೆನ್ನ ತಗತ್ತನ ಆಕಿಗೆ. ಕರೆ ಯಾಕಕ್ಕೆ ಒಟ್ಟ ನಾನು ತಿರುಗಿ ನೋಡೋಳ ಹೇಳಪ್ಪ. ಒಂದ್ ವರ್ಷ ಆತು ಇಲ್ಲೇ ನಾಯಿಗೈತೆ ಕೂತನ್ನ. ನನ್ನ ನೋಡುವಲ್ಲು ನಿನ್ನೇ ನೋಡ್ತಾಳು. ಏನು ನಾನು ಅಲ್ಲ ಇಲ್ಲೋಬದಾನ ನೋಡ. ಎರಡು ವರ್ಷ ಆತ ಅವನು ತಲೆ ಕೆಡಿಸ್ಕೊಂಡಾನ. ಇಲ್ಲೋಬದಾನ ನೋಡ. ಮೂರು ವರ್ಷ ಆತ ಅಂದ್ರೆ ನಾನು ಹಾಕ್ನದವಣ. ಇನ್ನ ಅರ್ಧ ಮಂದ್ ಜಾತ್ರೆಗೆ ಹೋಗೈತೆ. ಬಾಳೆ ಬಾಳೆ ಇದ್ದಂಗೆ ಕಾಣ್ತೈತಿ. ಅಕ್ಕಿನ ಸಹವಾಸ ಬೇಡ, ನಿಮ್ಮ ಸಹವಾಸ ಬೇಡ, ಬರ್ತಾನಪ್ಪ. ಯಾರದಕ್ಕೆ ನೋಡ್ಕೋತ ನಾವ ಬಡದಾಡ ಸಹಾಯಕತ್ತೀವು. ನೀವ ಬಂದ ನೀ ಇಲ್ಲೇ ಹೊಂಟಿದ್ರ ನಾ ಇಲ್ಲೇ ಹೊಂಟನ. ಅಯ್ಯೋ ಏ ನೋಡೋ ಇಲ್ಲಿ ನಮ್ಮ ಹುಡುಗಿ ಹೆಂಗ್ ಮೆಸೇಜ್ ಮಾಡ್ತಾಳ, ಎಷ್ಟು ಭಾರಿ ಭಾರಿ ಶೈರಿ ಕಳಿಸ್ತಾಳ, ಯೋಚನೆ ಮಾಡೋ. ಅದಕ್ಕರೇ ಐತಿ ಅಪ್ಪ, ಅಕ್ಕಿಗೆ ಯಾವ ಕಳಿಸ್ತಾನ, ನೀವು ಯೋಚನೆ ಮಾಡ್ಲಾ. ಅಯ್ಯೋ ದೋಸ್ತ, ಈ ಸ್ವಾರ್ಥ ಅಂದ್ರೆ ಏನ? ಈಗಿನ ಟ್ರೆಂಡಿಂಗ್ ತಕ್ಕಂಗ ಒಂದ್ ಎಕ್ಸಾಂಪಲ್ ಹೇಳ ನೋಡೋಣ. ನೋಡೋಣ, ನಮ್ ದೋಸ್ತಗ್ ಲವ್ ಸೆಟ್ ಆಗಿರ್ತೈತಿ, ಆಕೆ ಅವ್ನ್ ಸೆಟ್ ಆಗಿರ್ತಾಳ. ಆದ್ರೂ ದೇವ್ರ ಹೆಂಗಾರೆ ಮಾಡಿ ಅದನ್ನ ಕೆಡಿಸಿ ನನಗ್ ಸೆಟ್ ಮಾಡಪ್ಪ ಆಕೆ ಅನ್ನೋದ ಈಗಿನ ಟ್ರೆಂಡಿಂಗ್ ತಕ್ಕಂತ ಸ್ವಾರ್ಥ. ಪೊಲೀಸರು ಬಾಗಡ್ ಬಿಡದಾರಣ್ಣ ಸರ್ಕಲ್ ದಾಗ. ಮತ್ತೆ ಮನಿ ಬಿಟ್ಟು ಹೊರ ಹೋಗಿ ಕಾಂತತಿ. ಅಲ್ಲೋ, ನಮ್ ಸಲಾಗಿ ಅವ್ರೆಲ್ಲ ಅಷ್ಟೆಲ್ಲ ಕಷ್ಟ ಪಡಕತ್ತಾರೋ? ವೈದ್ಯರು, ಪೌರ ಕಾರ್ಮಿಕರು, ನಮ್ಮ ಸೈನಿಕರು, ಪೊಲೀಸರು ಹಗಲ ರಾತ್ರಿ ನಮ್ ಸಲಾಗಿ ಅವ್ರು ಹೋರಾಟ ಮಾಡಕತ್ತಾರೋ? ಯಾಕ ನಾವು ಅವ್ರಿಗೆ ನಾವು ಸಹಕರಿಸಬೇಕ? ಬರೀ 21 ದಿವಸ ಅಷ್ಟೇ? 21 ಅಲ್ಲಣ್ಣ, ಇನ್ 71 ದಿನ ಆದ್ರೂ ಹೊರ ಬರಣ. ಅಪ್ಪ ಪೊಲೀಸರು ಬಂದು ಸಲ್ಬಿಟ್ಟು ಹೊಡಿ ಹಂಗಂದ್ರ. ಏನಾತ ಫೀಲ್ ಆಗತ್ತ ಇವನಂದ್ರೆ? ಯಾಕ ಬ್ರೇಕಪ್ ಅಂತ ಮೆಸೇಜ್ ಹಾಕಾಳು. ಏ ಹೋಗಲಿ ಬಿಡ, ಹಾಕಿರ್ಲಿಕ್ಕೆ ಇನ್ನೊಬ್ಬಕ್ಕೆ ಆಕೆ ಊರಿಗೆ ಹೋಗ್ಬೇಕು. ಯಾರು ಪದ್ಮಾವತಿ ನಿಂತ 100 ಜನ ಸಿಗ್ತಾರೆ, ಒಟ್ಟ ತಲೆ ಕೆಲಸ ಹಾಕೋಬೇಡ. ಏ ಮೊಬೈಲ್ ನಿಂದೈತೋ? ಇದು ಯಾರು ಬರೆದ ಕಥೆಯು ನನಗ